ಆಶೀರ್ವಾದ ಪರಿಸ್ಥಿತಿಗೆ ಕಾಲಿಗೆ ಹೋಗುತ್ತೆ. ಆದರೂ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತು ಪೂಜೆ ಕಾಲಕ್ಕೆ ಮಠದ ಸ್ವಾಮೀಜಿಯವರ ಬಸವಂತರ ಅಂತಲೇ ಅದರ ಪ್ರಚಾರ ಅದರಲ್ಲಿ ಮುನ್ನೂರಿಗೆ ಇರುವಂತಹದ್ದು ಬಹಳ ಒಂದು ಅಭಿಮಾನದ ಸಂಗತಿ. ಹೀಗಾಗಿ ಅಂತವರಿಗೆ ಒಂದು ಗೌರವ ಕೊಡುವಂಥದ್ದು ಮತ್ತು ಅವರು 75 ವರ್ಷ ಅಮೃತ ಮಹೋತ್ಸವದ ಕಾರ್ಯಕ್ರಮ ಬಹಳ ಉದ್ದೇಶಪಡಿಸಿದ ಕಾರ್ಯಕ್ರಮ. ಇವತ್ತು ಸಮಯದ ಅಭಾವದಿಂದ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹೀಗಾದರೆ ಅವರಿಗೆ ನಿಜವಾಗಿ ನಮ್ಮ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಮತ್ತು ಸದಾ ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ. ಮತ್ತು ಇವತ್ತೇನು ಅಮೃತ ಮಹೋತ್ಸವ ಆಚರಣೆ ಮಾಡಿದ್ವಿ, ಇವತ್ತು ಅವರು 100 ವರ್ಷ ಕಾಲ ಬಾಳಬೇಕು. ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಸಮಾಜದಲ್ಲಿ ಆ 100 ವರ್ಷದ ಕಾರ್ಯಕ್ರಮ ಇದೆ, ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಇದಕ್ಕಿಂತ ಹೆಚ್ಚು ಅದ್ಭುತದಿಂದ ನಾವು ಮಾಡೋಣ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವಂತಹ ಅವಕಾಶ ಸಿಗಲಿ, ಅಂದ್ರೆ ನಾವು ಅಲ್ಲಿಯವರು ಇದ್ದೇವೆ ಅಂತ ಹೇಳಿ ಆ ಅವಕಾಶ ಸಿಗಲಿ. ಅವರೊಂದು ಆ ಮಾರ್ಗದರ್ಶನ ಆಶೀರ್ವಾದ ನಾವೆಲ್ಲ ಇಲ್ಲ ಅಂತ ಹೇಳಿ ಅವರಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಅವರ ಒಂದು ಮಾರ್ಗದರ್ಶನ ಸದಾ ಇಲ್ಲ ಅಂತ ಹೇಳಿ ಈ ಸಂದರ್ಭ ಶುಭ ಕೋರಿ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕಳಿಸಿ ನಾನು ಮಾತಾಡಲು ಅವಕಾಶ ಕೊಟ್ಟಿದ್ದೀನಿ, ಗೌರವ ಕೊಟ್ಟಿದ್ದೀನಿ. ಎಲ್ಲರಿಗೂ ನಾನು ಉತ್ಪೂರ್ವಕವಾದಂತಹ ಅಭಿನಂದಿಸಿ ನನ್ನ 4 ಮಾತು ಮುಗಿಸ್ತೇನೆ.